ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಎರಡೆರಡು ಎಫ್ಎಸ್ಎಲ್ ವರದಿಯನ್ನ ಪೊಲೀಸರು ಪಡೆದುಕೊಳ್ತಿದ್ದಾರೆ. ಈ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಎರಡೆರಡು ಎಫ್ಎಸ್ಎಲ್ ವರದಿಯನ್ನ ಪೊಲೀಸರು ಪಡೆದುಕೊಳ್ತಿದ್ದಾರೆ. ಈಗಾಗಲೇ ಕೆಲವು ವಸ್ತುಗಳು ಬೆಂಗಳೂರು ಎಫ್ಎಸ್ಎಲ್ ನಲ್ಲಿ ಪರೀಕ್ಷೆ ನಡೆಸಲಾಗ್ತಾ ಇದೆ, ಇನ್ನು ಕೆಲವು ವಸ್ತುಗಳು ಹೈದರಾಬಾದ್ ನಲ್ಲಿ ಎಫ್ಎಸ್ಎಲ್ ನಲ್ಲಿ ಪರೀಕ್ಷೆ ನಡೆಸಲಾಗ್ತಿದೆ. ಜೈವಿಕ ಸಾಕ್ಷಿಗಳಾದ ರಕ್ತದ ಕೊಲೆ ಹೇರ್ ಸ್ಯಾಂಪಲ್ ಅನ್ನ ಪರೀಕ್ಷೆ ಮಾಡಲಾಗ್ತಾ ಇದೆ. ಒಂದು ಬೆಂಗಳೂರಲ್ಲಿ ಮಾಡಲಾಗ್ತಾ ಇದೆ, ಇನ್ನು ಕೆಲವು ಹೈದರಾಬಾದ್ ನಲ್ಲಿ ಮಾಡಲಾಗ್ತಾ ಇದೆ. ಇನ್ನೊಂದೆಡೆ ಮೊಬೈಲ್ ಸಿಸಿಟಿವಿ ದೃಶ್ಯ, ತಾಂತ್ರಿಕ ಸಾಕ್ಷಿ ಶೋಧ, ಮೊಬೈಲ್ ರಿಟ್ರೀವ್, ಡಿವಿಆರ್ ರಿಟ್ರೀವ್ ಮೇಲೆ ಹೆಚ್ಚು ಗಮನವನ್ನ ಕೊಡಲಾಗಿದೆ. ಆರೋಪಿ ಬಂಧನಕ್ಕೆ ಮೊದಲೇ ಮೊಬೈಲ್ ನಿಂದ ಸಾಕ್ಷಿಗಳನ್ನ ನಾಶಪಡಿಸಲಾಗಿದೆ. ಕಾಲ್ ಡೀಟೇಲ್ಸ್, ಫೋಟೋ, ವಿಡಿಯೋಗಳು ಕೂಡ ಡಿಲೀಟ್ ಆಗಿದೆಯಂತೆ. ಇವುಗಳನ್ನ ರಿಟ್ರೀವ್ ಮಾಡಿಸಲು ಪೊಲೀಸರು ಸತತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಮೇನ್ ಕಾಲ್ ರಿಕವರಿ ಅಂದ್ರೆ ಕಾಲ್ ಯಾರ್ಯಾರಿಗೆ ಕರೆ ಮಾಡಿದ್ರು ಅದೆಲ್ಲವೂ ಕೂಡ ಕಾಲ್ ಲಿಸ್ಟ್ ಬೇಕಾಗುತ್ತೆ, ಅದು ಕೂಡ ಡಿಲೀಟ್ ಆಗಿದೆಯಂತೆ. ಇನ್ನು ಡಿವಿಆರ್ ರಿಟ್ರೀವ್ ಮೇಲೂ ಕೂಡ ಹೆಚ್ಚು ಗಮನವನ್ನ ನೀಡಲಾಗಿದೆ. ಆರೋಪಿ ಬಂಧನಕ್ಕೆ ಮೊದಲೇ ಮೊಬೈಲ್ನಲ್ಲಿ ಸಾಕ್ಷಿಗಳನ್ನ ನಾಶ ಮಾಡಿದ್ರಂತೆ ಈ ಆರೋಪಿಗಳು. ಕಾಲ್ ಡೀಟೇಲ್ಸ್, ಫೋಟೋ, ವಿಡಿಯೋಗಳು ಎಲ್ಲವೂ ಕೂಡ ಡಿಲೀಟ್ ಆಗಿದ್ವಂತೆ. ಇವುಗಳನ್ನ ರಿಟ್ರೀವ್ ಮಾಡಿಸಲು ಪೊಲೀಸರು ಸಾಕಷ್ಟು ಒಂದು ಪ್ರಯತ್ನವನ್ನ ಪಡ್ತಿದ್ದಾರೆ. ಎರಡೆರಡು ಎಫ್ಎಸ್ಎಲ್ ವರದಿಯನ್ನ ಇದೀಗ ಪೊಲೀಸರು ಪಡೆದುಕೊಳ್ತಿದ್ದಾರೆ. ಈಗಾಗಲೇ ಕೆಲವು ವಸ್ತುಗಳನ್ನ ಬೆಂಗಳೂರಿನಲ್ಲಿ ಎಫ್ಎಸ್ಎಲ್ ನಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ, ಇನ್ನು ಕೆಲವು ವಸ್ತುಗಳು ಹೈದರಾಬಾದ್ ನಲ್ಲಿ ಎಫ್ಎಸ್ಎಲ್ ನಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ. ಜೈವಿಕ ಸಾಕ್ಷಿಗಳಾದ ರಕ್ತದ ಕಲೆ ಆಗಿರ್ಬೋದು ಅಥವಾ ಹೇರ್ ಸ್ಯಾಂಪಲ್ ಆಗಿರ್ಬೋದು ಅದೆಲ್ಲವೂ ಕೂಡ ಪರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನೊಂದೆಡೆ ಈ ಮೊಬೈಲ್ ಏನಿರುತ್ತೆ, ಸಿಸಿಟಿವಿ ದೃಶ್ಯಗಳು, ತಾಂತ್ರಿಕ ಸಾಕ್ಷಿ ಶೋಧ ನಡೆಸಲಾಗ್ತಾ ಇದೆ. ಇನ್ನು ಮೊಬೈಲ್ ರಿಟ್ರೀವ್, ಡಿವಿಆರ್ ರಿಟ್ರೀವ್ ಮೇಲೆ ಹೆಚ್ಚು ಗಮನವನ್ನು ಕೊಡಲಾಗ್ತಾ ಇದೆ. ಗೊತ್ತಿಲ್ಲ ಇದರಲ್ಲಿ ಎಷ್ಟು ಸಾಕ್ಷಿಗಳು ಸಿಗ್ಬೋದು ಅಂತ. ಎಲ್ಲದ್ರ ಬಗ್ಗೆ ಡೀಟೇಲ್ಸನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಭರತ್. ಭರತ್, ಈಗ ಕೆಲವು ಸಾಕ್ಷಿಗಳನ್ನೆಲ್ಲವೂ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಈ ಆರೋಪಿಗಳು. ಹಾಗಿದ್ರೆ ಇದು ಸಿಗುತ್ತಾ ಏನು ಪೊಲೀಸರಿಗೆ? ದಿವ್ಯಾ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಲು ಮುಂದಾಗ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಕೆಲವೊಂದು ಎವಿಡೆನ್ಸ್ಗಳು, ಅಂದ್ರೆ ಒಂದು ಪ್ರಕರಣಕ್ಕೆ ನಡೆದಂತ ಸಂಬಂಧಪಟ್ಟಂತೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ಗಳು ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಒಂದು ಕಾಲ್ ಡೀಟೇಲ್ ಇರ್ಬೋದು ಅಥವಾ ವಾಟ್ಸಾಪ್ ಚಾಟ್ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶಗಳನ್ನ ಕಳಿಸಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಯನ್ನ ಪಡೆದುಕೊಳ್ಳುತ್ತೆ. ಹಾಗಾಗಿ ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ಬಂಧನವಾಗಿರುವಂತಹ 17 ಆರೋಪಿಗಳ ಜೊತೆಯಲ್ಲಿರ್ತಕ್ಕಂತಹ ಏನು ಚಿತ್ರನಟ ದರ್ಶನ್ ಜೊತೆಗೆ ಪವಿತ್ರಗೌಡ ಇರ್ಬೋದು ಅಥವಾ ವಿನಯ್ ಇರ್ಬೋದು, ಸೊ ಇವರೆಲ್ಲರ ಮೊಬೈಲ್ ಅನ್ನ ಈಗಾಗಲೇ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ವಶಪಡಿಸಿಕೊಂಡು ಅದನ್ನ ಒಂದು ಸಿಐಡಿಲಿ ಇರ್ತಕ್ಕಂತಹ ಒಂದು ಟೆಕ್ನಿಕಲ್ ಸೆಲ್ಗೆ ಈಗಾಗಲೇ ಮೊಬೈಲ್ ಅನ್ನ ಕಳಿಸಲಾಗಿದೆ. ಈ ಒಂದು ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಆ ಒಂದು ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಂದೇಶಗಳು ಅಥವಾ ಮೆಸೇಜ್ಗಳು ಮತ್ತು ಯಾರಿಂದ ಯಾರಿಗೆ ಕಾಲ್ ಹೋಗಿತ್ತು ಇವೆಲ್ಲದರ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಾರೆ. ಅದರ ಜೊತೆಯಾಗಿ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ನಡೆದ ಸ್ಥಳ ಇರ್ಬೋದು ಮತ್ತು ರೇಣುಕಾ ಸ್ವಾಮಿಯನ್ನ ಏನು ಕರೆತರಲಾಗಿತ್ತು, ಸೊ ಇವೆಲ್ಲದರ ಒಂದು ಸಿಸಿಟಿವಿಯನ್ನು ಕೂಡ ಕಲೆ ಹಾಕೊಳ್ತಾರೆ. ಜೊತೆಗೆ ಆ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಡಿವಿಆರ್ಗಳು ಜೊತೆಗೆ ಸಿಡಿಆರ್ ತೆಗೆಸುವಂತಹ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಇದು ಒಂದು ಆಯಾಮದಲ್ಲಾದರೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಹತ್ಯೆ ಆಗಿರುವಂತಹ ರೇಣುಕಾ ಸ್ವಾಮಿಯ ಬ್ಲಡ್ ಸ್ಯಾಂಪಲ್ಸ್ ಇರ್ಬೋದು ಮತ್ತು ಡಿಎನ್ಎ ಟೆಸ್ಟ್ ಇರ್ಬೋದು ಮತ್ತು ರಕ್ತ ಪರೀಕ್ಷೆ ಇವೆಲ್ಲವನ್ನು ಕೂಡ ಮಾಡುವಂತಹ ಒಂದು ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಜೊತೆಗೆ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಏನು ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿ ನಂತರ ಸುಮನಳ್ಳಿಯ ಒಂದು ಸತ್ವ ಅಪಾರ್ಟ್ಮೆಂಟ್ ಬಳಿ ಏನು ಮೃತದೇಹವನ್ನು ಕೊಂಡೊಯ್ದು ಒಂದು ಡಿಸ್ಪ್ಯಾಚ್ ಅನ್ನ ಮಾಡ್ತಾರೆ, ಆ ಸಂದರ್ಭದಲ್ಲಿ ತೆಗೆದುಕೊಂಡು ಹೋದಂತಹ ಕಾರ್ನಲ್ಲಿ ಸಿಕ್ಕಂತಹ ರಕ್ತದ ತುಣುಕುಗಳೇನಿದೆ, ಸೊ ಇದನ್ನು ಕೂಡ ಒಂದು ತಾಳೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ FSL ಕಚೇರಿಯಲ್ಲಿ ಕೂಡ ಒಂದು ಮಾಹಿತಿಯನ್ನ ಪಡೆದುಕೊಂಡ್ರೆ, ಅದಾದ ನಂತರದಲ್ಲಿ ಹೈದರಾಬಾದ್ ನಲ್ಲಿ ಇರ್ತಕ್ಕಂತಹ ಪ್ರಮುಖವಾದಂತಹ ಫೊರೆನ್ಸಿಕ್ ಅಂಡ್ ಸೈನ್ಸ್ ಲ್ಯಾಬೊರೇಟರಿ ಏನಿದೆ, ಸೊ ಇದರ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಪಡೆದುಕೊಳ್ತಿರುವಂತದ್ದು. ಹಾಗಾಗಿ ಇನ್ನೇನು ಕೆಲವು ದಿನಗಳಲ್ಲಿ FSL ರಿಪೋರ್ಟ್ ಕೂಡ ಪೊಲೀಸರ ಒಂದು ಕೈ ಸೇರುತ್ತೆ. ಇದರ ಜೊತೆಯಾಗಿ ಏನು ಹತ್ಯೆಯಾದಂತಹ ರೇಣುಕಾ ಸ್ವಾಮಿಯ ಮೊಬೈಲ್ ಏನು ಮಿಸ್ಸಿಂಗ್ ಆಗಿತ್ತು, ಹಾಗಾಗಿ ಆತನ ಒಂದು ಸಿಮ್ ಅನ್ನ ನಕಲಿ ಸಿಮ್ ಅನ್ನ ಒಂದು ನ್ಯಾಯಾಲಯದ ಮುಖಾಂತರ ಅನುಮತಿಯನ್ನು ಪಡೆದು ಈಗಾಗಲೇ ಪೊಲೀಸರು ಆ ಸಿಮ್ ಅನ್ನು ಕೂಡ ಪಡೆದುಕೊಂಡು ಅದರಲ್ಲಿ ಇರ್ತಕ್ಕಂತಹ ಡಾಟಾವನ್ನು ರಿಟ್ರೀವ್ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.